ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ, ನಮ್ಮ ಆರ್ ಸಿ ಬಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏನು ಅಪ್ಡೇಟ್? ಹಾಗೆಯೇ ಇಲ್ಲಿ ನಮ್ಮ ಯಾರಪ್ಪ ಅಂದರೆ ನೋಡ್ಬೋದು, ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಎಲೆವನ್ ಅಲ್ಲಿ ಒಂದು ಚೇಂಜಸ್ ಕಾಣ್ತಾ ಇದೆ. ಇಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ, ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ. ವಿಡಿಯೋ ಲೈಕ್ನೊಂದಿಗೆ ಪ್ರಾರಂಭ ಮಾಡೋಣ ಸ್ನೇಹಿತರೆ. 2022 ಐ ಪಿ ಎಲ್ ನಲ್ಲಿ ನಿನ್ನೆ ನಡೆದಂತಹ ಪಂದ್ಯ, ಡಿ ಸಿ ವರ್ಸಸ್ ಆರ್ ಸಿ ಬಿ ನಡುವಿನ ಒಂದು ರಣರೋಚಕವಾಗಿ ದಿನೇಶ್ ಕಾರ್ತಿಕ್ ಅವರು ಗೆದ್ದು ಕೊಟ್ಟಿದ್ದ ಹಾಗೆ ಇದೆ ಸ್ನೇಹಿತರೆ. ಇವತ್ತು ನಮ್ಮ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಹೋಗೋ ಕಾರಣ ಕೂಡ ದಿನೇಶ್ ಕಾರ್ತಿಕ್ ಸ್ನೇಹಿತರೆ. ನಮ್ಮ ಆರ್ ಸಿ ಬಿ ತಂಡ ಇವಾಗ ಭರ್ಜರಿಯಾಗಿ 3ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಇವತ್ತು ಒಂದು ಚೇಂಜಸ್ ಆಗಿದೆ, ಮತ್ತೆ ಸನ್ ರೈಸರ್ಸ್ ಹೈದರಾಬಾದ್ 4ನೇ ಸ್ಥಾನಕ್ಕೆ ಬಂದಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಓಪನರ್ ಆದ ಡೂಪ್ಲೆಸ್ ಜೊತೆ ಅನುಜ್ ರಾವತ್ ಅವರು ಆಡ್ತಾ ಇದ್ದಾರೆ. ಅವರು ಕೂಡ ಒಂದು ಚೆನ್ನೈ ವಿರುದ್ಧ ಒಂದು ಒಳ್ಳೆಯ ರೀತಿಗೆ ಒಂದು ಬ್ಯಾಟಿಂಗ್ ಮಾಡಿದರೆ ಬಿಟ್ಟರೆ ಮತ್ತಾವ ತಂಡದ ಜೊತೆಯೂ ಕೂಡ ಒಂದು ಒಳ್ಳೆಯ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಅವರಲ್ಲಿಂದ ಸ್ನೇಹಿತರೆ. ಇವಾಗ ನಮ್ಮ ಆರ್ ಸಿ ಬಿ ಕಡೆಯಿಂದ ಓಪನರ್ ಎರಡು ಆಟಗಾರರು ಲೂಮ್ರಾ ಮತ್ತು ಯಾರಪ್ಪ ಅಂದರೆ ರಜತ್ ಪಟ್ಟಿದ್ದಾರೆ. ಅವರು ಎರಡು ಆಟಗಾರರು ಓಪನರ್ನಲ್ಲಿ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಈ ಎರಡು ಆಟಗಾರರಲ್ಲಿ ಒಬ್ಬರು ಯಾರಾದರೂ ಒಂದು ಓಪನರ್ ಬಂದೇ ಬರ್ತಾರೆ ಅನುಜ್ ರಾವತ್ ಬದಲಿಗೆ ಸ್ನೇಹಿತರೆ. ಇಲ್ಲಿ ಅದ್ಭುತವಾದಂಥ ಅನುಜ್ ರಾವತ್ ಅವರು ಬ್ಯಾಟಿಂಗ್ ಮಾಡಿದ್ರೂ ಸಹ ಇವಾಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಓಪನರ್ ಚೇಂಜ್ ಆಗಬೇಕು ಸ್ನೇಹಿತರೆ. ಹಾಗೆ ಆಗ್ತಾರೆ. ಇಲ್ಲಿ ನನ್ನ ಪ್ರಕಾರ ಯಾರು ಬರ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಇಲ್ಲಿ ಅನುಜ್ ರಾವತ್ ಬದಲಿ ಆಟಗಾರ ಮಹಿಪಾಲ್ ಲೂಮ್ರಾ ಕೂಡ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಅಬ್ಸೆಸ್ ಆಗಿದ್ದಾರೆ, ಇಲ್ಲಿ ರಜತ್ ಪಟ್ಟಿದ್ದಾರೆ. ಎರಡು ಆಟಗಾರರಲ್ಲಿ ಒಬ್ಬರು ನನ್ನ ಪ್ರಕಾರ ಬರುವುದು ಮಹಿಪಾಲ್ ಲೂಮ್ರಾ ಬರ್ತಾರೆ, ಇಲ್ಲಿ ರಜತ್ ಪಟ್ಟಿದ್ದಾರೆ ಬರಲ್ಲ ಸ್ನೇಹಿತರೆ. ನಿಮ್ಮ ಪ್ರಕಾರ ಯಾರು ಬರ್ತಾರೆ ಎಂಬ ಕಮೆಂಟ್ ಮಾಡಿ. ಹಾಗೆಯೇ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಫಿನಿಷರ್ ರೋಲ್. ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಗುಡ್ ನ್ಯೂಸ್ ಏನೆಂದರೆ, ಇದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಒಂದು ಫಾರ್ಮ್ನಲ್ಲಿದ್ದರೆ ಕಪ್ ಗೆಲ್ಲೋದು ಗ್ಯಾರಂಟಿ ಸ್ನೇಹಿತರೆ. ಇವಾಗ ಡೂಪ್ಲೆಸಿಸ್ ಅವರು ಹೇಳಿದ ಪ್ರಕಾರ ಈ ದಿನೇಶ್ ಕಾರ್ತಿಕ್ ಅವರು ಒಂದು ಅದ್ಭುತವಾದಂಥ ಆಟಗಾರ. ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಇರೋವರೆಗೂ ನಾವು ಗೆದ್ದೇ ಗೆಲ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, 2022 ಐ ಪಿ ಎಲ್ನಲ್ಲಿ ಇವಾಗ ಒಂದಿದ ಹೊಸರಂಗ ಇದ್ದಾರೆ, ಹಾಗೆಯೇ ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ ಮತ್ತು ಶಹಬಾಜ್. ಈ ಮೂರು ಆಟಗಾರರು ಫಿನಿಷರ್ ರೋಲಲ್ಲಿ ಒಂದು ಬಳಸ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಮ್ಯಾಕ್ಸ್ವೆಲ್ ಕೂಡ ಇದ್ದಾರೆ, ಅವರು ಕೂಡ ಒಂದು ಅದ್ಭುತವಾದಂಥ ಮೆಡಲ್ ಆರ್ಡರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ. ಇವರೆಲ್ಲ ಇರುವವರೆಗೂ ಸ್ನೇಹಿತರೆ ನಾವು ಕಪ್ ಗೆಲ್ಲೋದಂತೂ ಗ್ಯಾರಂಟಿ. ಏನಂತೀರಾ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ? ಈ ಬಾರಿ ಕಪ್ ಗೆಲ್ಲುತ್ತಾ ಅಥವಾ ಗೆಲ್ಲೋ ಕಮೆಂಟ್ ಮಾಡಿ. ಹಾಗೆಯೇ ಸಪೋರ್ಟ್ ಮಾಡಿ, ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನದಲ್ಲಿ. ಬೈ ಬೈ, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.